ಹಾಯ್, ಎಲ್ರಿಗೂ ನಮಸ್ಕಾರ. ಸ್ಯಾಂಡಲ್ವುಡ್ ನ ಪ್ರತಿನಿತ್ಯದ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ತಪ್ಪದೇ ಕ್ಲಿಕ್ ಮಾಡಿ. ಅರ್ಜುನ್, ನಿಮ್ಮೆಲ್ಲರಿಗೂ ಗೊತ್ತಿರಲಿ ಅಂತ ಹೇಳ್ತೀನಿ ಒಂದು ಸಣ್ಣ ಸ್ಟೋರಿ. ನಾನು ಮೊದಲು ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿದ ಸೀರಿಯಲ್ ಅಲ್ಲಿ ಅವನು ಫಸ್ಟ್ ಅಸಿಸ್ಟೆಂಟ್ ಡೈರೆಕ್ಟರ್. ಸೊ ನಮ್ಮಿಬ್ರು ಸ್ನೇಹ ಅಲ್ಲಿಂದ ಇದೆ, ತುಂಬಾ ವರ್ಷಗಳ ಸ್ನೇಹ. ಅವನ ಪ್ರತಿ ಹೆಜ್ಜೆಯಲ್ಲೂ ಅವನೊಂದು ಹಾಡು ಬರೆದಾಗ್ಲೂ ನನಗೆ ಹಾಡು ಕಳಿಸಿದ್ದಾನೆ. ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಅಸೋಸಿಯೇಟ್ ಆದಾಗ್ಲೂ ಫೋನ್ ಮಾಡಿ ನಮ್ಗೆ ಹೇಳಿದ್ದಾನೆ. ಸೊ ಆ ಜರ್ನಿ, ಆ ಗ್ರೋತ್ ತುಂಬಾ ವರ್ಷದ್ದು. ಯಾವಾಗ್ಲೇ ನನ್ನ ಸಿನಿಮಾಗೆ ಯಾವ್ದು ಹಾಡು ಬರೀಬೇಕು ಅಂದ್ರೆ ಮಧ್ಯರಾತ್ರಿಗೆ ಹೋದ್ರು ಪಾಪ ಅವ್ರ ಅಮ್ಮ ಇದಾರೆ, ಒಳ್ಳೆ ಊಟ ಮಾಡಿಕೊಟ್ಟು ಅವ್ರ ಮಗನ ಬೆಳಗಾನ ನಾವು ಟಾರ್ಚರ್ ಕೊಟ್ರು, ಖುಷಿ ಖುಷಿಯಾಗಿ ಕಾಫಿ ಮಾಡಿಕೊಟ್ಟು ಹಾಡು ಬರೆಯೋಕೆ ಇದು ಮಾಡ್ತಿದ್ರು. ಮೊದಲನೇ ಸಲ ಪ್ರೊಡಕ್ಷನ್ ಕಂಪನಿ ಓಪನ್ ಮಾಡಿದ್ದಾನೆ, ಪ್ರೊಡ್ಯೂಸರ್ ಆಗಿದ್ದಾನೆ. ಸೊ ಮೊದಲನೇದಾಗಿ ಎಲ್ಲ ಒಂದು ಟೆಕ್ನಿಷಿಯನ್ಸ್ಗಳು ಆ ಒಂದು ಪ್ರೊಡಕ್ಷನ್ ಮಾಡೋ ಒಂದು ಹಂತಕ್ಕೆ ತಲುಪೋದೇ ಒಂದು ದೊಡ್ಡ ಸಾಧನೆ. ಆ ಕೆಲಸ ಅವನು ಮಾಡಿದ್ದಾನೆ. ನೀವುಗಳು ಜನ, ನಿಮಗೆ ಗೊತ್ತಾಗುತ್ತೆ ಸುಮ್ಮನೆ ಯಾರು ಸಿನಿಮಾ ಮಾಡ್ತಾರೆ, ಏನೋ ಕಾಟಾಚಾರಕ್ಕೆ ಮಾಡ್ತಾರೆ ಅಥವಾ ಬರೀ ಮನಿ ಮೈಂಡೆಡ್ ಆಗಿ ಮಾಡ್ತಾರೆ, ಎಲ್ಲ ನಿಮಗೆ ಗೊತ್ತಾಗುತ್ತೆ. ಬುದ್ಧಿವಂತರು ನೀವು. ನನ್ನ ಜೀವನದಲ್ಲಿ ಅನುಭವ ಆಗಿದೆ, ನಾನು ಎಷ್ಟು ಶ್ರಮ ಆಗಿ ಸಿನಿಮಾ ಮಾಡಿದ್ದೀನೋ ಅದಕ್ಕೆ ಅಷ್ಟು ಯೋಗ್ಯತೆ ಇದೆಯೋ ಇಲ್ಲೋ ಹತ್ತರಷ್ಟು ಸಕ್ಸಸ್ ನೀವು ಕೊಡ್ತಾ ಬಂದಿದ್ದೀರಾ. ಒಬ್ಬ ಟೆಕ್ನಿಷಿಯನ್ ಪ್ರೊಡ್ಯೂಸರ್ ಆಗಿ ಧೈರ್ಯ ಮಾಡಿದ್ದಾನೆ ಅದು ಸಿನಿಮಾ ಮೇಲಿನ ಪ್ಯಾಷನ್ಗೆ. ದುಡ್ಡೇ ಮಾಡೋದಕ್ಕೆ ಅಂದ್ರೆ ನಾಳೆ ಸಿನಿಮಾ ಸೈನ್ ಮಾಡ್ಬಿಟ್ಟು ದುಡ್ಡು ತಗೊಂಡು ಮೆತ್ತಗೆ ಮನೇಲಿ ಇಟ್ಕೋಬಹುದು ಅವನು. ಪ್ರೊಡಕ್ಷನ್ ಅವ್ನ್ ಹೆಂಗ್ ಬೇಕು ಸಿನಿಮಾ ಮಾಡ್ಬೇಕು ಅಂತ ಮಾಡಿದ್ದಾನೆ. ನಿಮ್ಮೆಲ್ಲರ ಆಶೀರ್ವಾದ ಇರುತ್ತೆ ಅಂತ ನಂಬ್ತೀನಿ. ದಯವಿಟ್ಟು ಈ ಸಿನಿಮಾ ನೋಡಿ, ಹೊಸ ಪ್ರತಿಭೆಗಳು. ಅಮಲು ನಮ್ಮ ಅವ್ರ ಮದರ್ ನನಗೆ ತುಂಬಾ ಕ್ಲೋಸ್, ಡಾಕ್ಟರ್ ಸ್ವರ್ಣ ಅಂತ. ರಾಧಿಕಾಗೆ ನಮಗೆ ಎಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಇವರು. ಇವಳು ನನ್ನ ಒಂಥರ ಚಿಕ್ಕ ಹುಡುಗಿ ನೋಡ್ದಂಗೆನೆ. ಸೊ ಫಸ್ಟ್ ಟೈಮ್ ಆಕ್ಟ್ ಮಾಡ್ತಿರೋ ಎನರ್ಜಿ ನೋಡಿದೆ, ಸ್ಟೆಪ್ ಹಾಕ್ದಾಗ ವಿಜಯ್ ನೋಡಿದ್ರಲ್ಲ ಅಪ್ಪ, ಸೂಪರ್ ಆಗಿತ್ತಲ್ವ ಸ್ಟೆಪ್. ಇಲ್ಲ, ನನಗೆ ಒಂದು ಯಾವಾಗಲೂ ಅನ್ಸೋದು, ಸ್ವಲ್ಪ ದಿನ ಮಧ್ಯ ಗ್ಯಾಪಲ್ಲಿ ಈ ಪೇಪರ್ಗಳಲ್ಲಿ ಒಂದು ಆರ್ಟಿಕಲ್ ಬರೋದು, ನಂದು ಯಾವ್ದಾದ್ರು ಸಿನಿಮಾ ಅನೌನ್ಸ್ ಆದ ತಕ್ಷಣ ಆ ಹೀರೋಯಿನ್ನು ಕನ್ನಡಕ್ಕೆ ಬರ್ತಾರಂತೆ ಅಂತ ತಗ ಒಂದು ವಾರ ಪೂರ್ತಿ ನ್ಯೂಸ್ ನೋಡಿದಿರ ಅದೆಲ್ಲ. ಅವ್ರು ಬರಲ್ಲ, ಇದಾಗಲ್ಲ, ಹಳೇದು. ಸೊ ನನಗೆ ಸಿಟ್ಟು ಬರೋದು, ಸುಮ್ಮನೆ ಯಾಕಪ್ಪ ನ್ಯೂಸ್ ಮಾಡ್ತಾರೆ, ನಮಗೇನು ಅದು ಬರೋದ್ರಿಂದ ನಮ್ಮ ಜನ ಇದಾಗಲ್ಲ ಅಂತ. ಬಟ್ ಎಲ್ಲೋ ಒಂದ್ ಕಡೆ ಒಳಗೆ ಸಿಟ್ಟು ಬರ್ತಾ ಇತ್ತು, ಇಲ್ಲಿಂದ ಹೋಗ್ಬೇಕು ಎಲ್ಲ ಟ್ಯಾಲೆಂಟ್ಗಳು, ಅಲ್ಲಿ ಅವ್ರೆಲ್ಲರೂ ಕೆಲಸ ಇದ್ದಾಗ ನಮ್ಮವ್ರು ಫುಲ್ ಬ್ಯುಸಿ ಆಗ್ಬೇಕು, ನಮ್ಮ ಇಂಡಸ್ಟ್ರಿ ಅಂತ ತಕ್ಷಣ ಅಷ್ಟೇ ಗೌರವದಿಂದ ಬರಬೇಕು ಅಂತ. ಇತ್ತೀಚೆಗೆ ಒಂದು ಹೇಳ್ತೀನಿ, ಆ ಥರದ ಒಂದು ಡೆವಲಪ್ಮೆಂಟ್ ಕಾಣ್ತಾ ಇದೆ. ತಪ್ಪಿಲ್ಲ, ಬೇರೆ ಭಾಷೆಗೆ ಹೋಗಿ ಸಾಧನೆ ಮಾಡೋದು ತಪ್ಪಿಲ್ಲ, ಆದ್ರೆ ನಮ್ಮ ಭಾಷೆ ವ್ಯಾಲ್ಯೂ ಫಸ್ಟ್ ರೆಸ್ಪೆಕ್ಟ್ ಇಲ್ಲಿಗಿರ್ಬೇಕು. ಸೊ ಇವರೆಲ್ಲರೂ ಸ್ಪೆಷಲಿ ಅಮಲು, ನನಗೆ ಅನಿಸ್ತಾ ಇರೋ ಪ್ರಕಾರ ಒಂದ್ ರೌಂಡ್ ಇಂಡಿಯಾ ಪೂರ್ತಿ ಬರ್ತಾಳೆ ಅನ್ನೋ ನಂಬಿಕೆ ಇದೆ. ಒಳ್ಳೇದಾಗಲಮ್ಮ, ಗುಡ್ ಲಕ್.